ಹಿರೇಗೌಡರು ಶಕೀಲಾ ಭಾನುವರ ಲವ್ ಸ್ಟೋರಿ ಸೂಪರ್ ಸಕ್ಸಸ್ ಆಗಿದೆ. ಸೊ ಅದರ ಕಾರಣವಾಗಿ ಬೆಂಗಳೂರು ಟು ಮೈಸೂರು ದಸರಾ ನೋಡಕ್ ಹೋಗ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ನಮ್ಮ ಶಕೀಲಾ ಭಾನು ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಮೇಡಮ್, ಒಂಥರ ಡಿಟೇಲ್ಸ್ ಜರ್ನಿ ಆದಂಗ ಆಗ್ತಾ ಇದೆ, ಆ ಕಡೆ ಹಿರೇಗೌಡರು ಈ ಕಡೆ ಶಕೀಲಾ ಭಾನು, ಏನ್ ಜರ್ನಿ ಇದೆ, ಏನಕ್ಕೋಸ್ಕರ ಇದು ಪ್ಲಾನ್ ಅಂತ ಅಂದ್ರೆ ಜನಸಾಮಾನ್ಯರಿಗೂ ಎಲ್ರಿಗೂ ರೀಚ್ ಆಗ್ಲಿ ಅನ್ನೋದು. ಈಗ ನನಗೂ ತುಂಬಾ ಇಷ್ಟವಾದ ಟ್ರಾನ್ಸ್ಪೋರ್ಟೇಶನ್ ಯಾವುದು ಅಂದ್ರೆ ನಾನು ರೈಲು ಅಂತಾನೆ ಅಂತೀನಿ. ಅಂದ್ರೆ ಟ್ರೈನ್ ಅನ್ನೋದೇ ಒಂದು ಮಜಾ. ಸೊ ಅದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಈ ಒಂದು ಪ್ಲಾನ್ ನಮ್ಮ ನಿರ್ಮಾಪಕರು. ಇದೇ ಮೊದಲು ಈ ತರದ ಒಂದು ಜರ್ನಿ ಅನ್ಸುತ್ತೆ, ಯಾಕಂದ್ರೆ ಬೆಂಗಳೂರು ಟು ಮೈಸೂರು ಒಂದು ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡೋದಾಗ್ಲಿ ಅಥವಾ ಟ್ರೈನ್ ಪೂರ್ತಿ ಒಂದು ಪೋಸ್ಟ್ ಗಳ ಹಂಚೋದಾಗ್ಲಿ ಇಲ್ಲಿ ತನಕ ಏನಾದ್ರು ನೋಡಿದೆ ಹಿಂದೆ? ಅದಾದ್ರೆ ಅನಂತರ ನೋಡಿರ್ಲಿಲ್ಲ. ಅವನೇ ಶ್ರೀಮನ್ ನಾರಾಯಣ ಏನೋ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ, ಬಟ್ ಇದು ಖುಷಿ ಆಗುತ್ತೆ. ಈ ಜರ್ನಿ ಟ್ರೈನ್ ಅಲ್ಲಿ ಹೋಗಿ ಎಷ್ಟು ದಿನ ಆಗಿತ್ತು? ಈ ತರ 5-6 ತಿಂಗಳು ಆಗಿರ್ಬೋದು ಅಷ್ಟೇ. ಊರ್ಗಾದ್ರೆ ರೆಗ್ಯುಲರ್ ಆಗಿ ಈ ತರ ಹೋಗ್ತಾರೆ? ಟ್ರೈನ್ ನನಗೆ ಟ್ರೈನ್ ಬಂಗಾರಿ, ನಂಗೆ ತುಂಬಾ ಇಷ್ಟ ಟ್ರೈನ್. ವಿಂಡೋ ಸೀಟ್, ವಿಂಡೋ ಸೀಟ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು. ಡಿ ಎಲ್ ಜೆ ಪಿಕ್ಚರ್ ಕಾಜಲ್ ಕೂತ್ಕೊಂಡಂಗೆ ಲಾಸ್ಟ್ ಮೂಲ ಗಾಳಿನಲ್ಲಿ ಹಿಂಗೆಲ್ಲ ಅವಾ ತಗೋತಾ ಇದ್ರಲ್ಲ, ಅದೆಲ್ಲ ಫೀಲ್ ನೆನಪಾಯ್ತು. ಖುಷಿ ಆಗುತ್ತೆ ಅಂದ್ರೆ ಅಲ್ಲ, ಎಲ್ಲಿ ಎಂಜಾಯ್ ಮಾಡಕ್ಕೆ ಆಗ್ತಿದೆ, ನೀವೇ ನೋಡ್ತಿದ್ದೀರಾ, ಬರೀ ಇಂಟರ್ವ್ಯೂ ಕೊಡೋದೇ ಆಗಿದೆ. ಇವತ್ತು ಟ್ರೈನ್ ಜರ್ನಿ ಎಂಜಾಯ್ ಮಾಡಕ್ ಆಗ್ತಿಲ್ಲ, ಬಟ್ ಇಸ್ ರೆಗ್ಯುಲರ್ ಆಗಿ ನಂಗೆ ಟ್ರೈನ್ ಜರ್ನಿ ತುಂಬಾನೇ ಇಷ್ಟ. ಮೈಸೂರು ಯಾವತ್ತಿಗೂ ಒಂಥರ, ಮೈಸೂರು ಹೆಸರು ಕೇಳಿದ ತಕ್ಷಣ ಒಂಥರ ಖುಷಿ. ಆಮೇಲೆ ನಮ್ಮ ತೋತಾಪುರಿ ಸಿನಿಮಾ ಶೂಟಿಂಗ್ ಕೂಡ ಆಲ್ಮೋಸ್ಟ್ ನಾವು ಮೈಸೂರಲ್ಲೇ ಮಾಡಿದೀವಿ. ಸೊ ಹಂಗಾಗಿ ಅದೇನೋ ಒಂದು ಎಮೋಷನ್, ಮೈಸೂರು ಅಂದ್ರೆ ಅದು ತುಂಬಾ ಎಮೋಷನ್ ಅದು. ಅಂಡ್ ಎಸ್ಪೆಷಲಿ ದಸರಾ ಟೈಮ್ ಇದು, ಇಂಥ ಟೈಮಲ್ಲಿ ಹೋಗ್ತಿದ್ದೀವಿ, ನಮ್ಮ ನಾಡ ಹಬ್ಬ, ಖುಷಿ ಆಗ್ತಿದೆ. ಈ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದು, ಹಾಗೇನೆ ನಾನು ಫಸ್ಟ್ ಟೈಮ್ ನಮ್ಮನೇಲಿ ಗೊಂಬೆ ಕೂರಿಸಿದ್ದೀನಿ, ಅದು ಸಖತ್ ಎಕ್ಸೈಟ್ಮೆಂಟ್ ಇದೆ. ಅಷ್ಟು ಅಂದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ, ಯಾಕಂದ್ರೆ ಮೈಸೂರು ಹತ್ರ ಇರೋದ್ರಿಂದ ಹೋಗೋದೆಲ್ಲ ತುಂಬಾ ಇರುತ್ತೆ. ನಮ್ ಕಡೆ ಮಾಮೂಲಿ ಹಬ್ಬ ಹಿಂಗೆ ಒಳ್ಳೆ ಹೋಳಿಗೆ ಊಟ, ಲಕ್ಷ್ಮಿ ಪೂಜೆ ಮಾಡ್ತೀವಿ, ತೀರಾ ಅಂತ ಸ್ಪೆಷಲ್ ಅಂತ ಏನಿಲ್ಲ. ನವರಾತ್ರಿ ಆರಂಭ ಅಂದ್ರೆ ಪೂಜೆ ಮಾಡಿದ್ರಿ ನೀವೇ ಒಂದು ದೇವಿಯನ್ನು ಕೂರಿಸಿ, ಆ ತರದ ಫಸ್ಟ್ ಅನ್ಸುತ್ತೆ? ಏನು ಅತ್ತೆ ಮನೇಲಿ ಮಾಡಿದ ಅಥವಾ ಮನೇಲಿ? ನಮ್ಮ ಮನೇಲಿ ನಾನು ಮಾಡಿದ್ದೆ. ಸ್ಪೆಷಲ್ ಮಾಡಿದ್ರಿ ಆ ಒಂದು ಸಂಭ್ರಮದಲ್ಲಿ? ಏನ್ ಅಯ್ಯೋ, ಎಲ್ಲಿ, ನೀವು ನೆನ್ನೆ ಇಂಟರ್ವ್ಯೂ ತಗೊಂಡು ಬಿಟ್ಟಿದ್ದೆ ಸಾಯಂಕಾಲ 7:30-8 ಗಂಟೆಗೆ, ಮನೆಗೆ ಅಷ್ಟೊತ್ತಿಗೆ ಹೋಗಿ ಏನೋ 9 ಗಂಟೆ ತನಕ ಏನೋ ಒಳ್ಳೆ ಟೈಮ್ ಏನೋ ಸಮಥಿಂಗ್ ಅಮ್ಮ ಹೇಳಿದ್ರು, ಅಷ್ಟೆಲ್ಲ ಎಷ್ಟು ಆಗುತ್ತೆ ಅಷ್ಟು ಮಾಡಿ ಪೂಜೆ ಮಾಡಿ ಬೆಳಗ್ಗೆ ಸ್ವಲ್ಪ ಸರಿ ಮಾಡಿದೆ. ಮೈಸೂರಲ್ಲಿ ಏನೇನು ಪ್ಲಾನ್ಸ್ ಇದೆ ಸದ್ಯಕ್ಕೆ? ಈಗ ಆ ಬೆಟ್ಟಕ್ಕೆ ಹೋಗಿ ತಾಯಿಯ ದರ್ಶನ ಪಡೆಯುವಂತ ಪ್ಲಾನ್ಸ್ ಏನಾದ್ರು ಇದೆಯಾ? ಹೌದು, ಎಲ್ಲರೂ ಟೀಮ್ ಎಲ್ಲ ಹೋಗ್ತಾ ಇದ್ದಾರೆ. ಅಯ್ಯೋ ತುಂಬಾ ಸರಿ, ಇದು ತುಂಬಾ ಜನಕ್ಕೆ ಏನನ್ಸುತ್ತೋ ಗೊತ್ತಿಲ್ಲ, ಬಟ್ ಸತ್ಯ ಹೇಳ್ತಾ ಇದ್ದೀನಿ, ನಾನು ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಸಲ ಹೋಗಿ, ನಾನು ಯಾವತ್ತೂ ಏನು ಬೇಡ್ಕೊಂಡಿಲ್ಲ, ಪ್ರತಿ ಸಲ ಹೋದಾಗ ನನ್ಗೇನೋ ಒಂದು ವಿಷಯ ಅಡ್ಡ ಮಧ್ಯಕ್ಕೆ ನಿಂತಿರುತ್ತೆ ಅನ್ಕೊಳ್ಳಿ, ಅದು ಕಂಪ್ಲೀಟ್ ಆಗಿರುತ್ತೆ. ಸೊ ಅಂತ ಒಂದು ಪಾಸಿಟಿವ್ ವೈಬ್ಸ್ ಇರುವಂತ ಜಾಗ ಅದು. ಕೆಲವೊಂದು ಜಾಗಗಳು ಹಂಗೆ, ನಮ್ಗೆ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಜಾಗಗಳು ನಮ್ಗಂದ್ರೆ ಪಾಸಿಟಿವ್ ವೈಬ್ಸ್ ಅಂತ ಕೊಡುತ್ತೆ. ಸೊ ಅದೊಂದು ಎಲ್ಲರೂ ಮೇಲೂ ಚಾಮುಂಡಿ ತಾಯಿ ಆಶೀರ್ವಾದ ಇದೆ. ಸಿನಿಮಾನ ಹೊರತುಪಡಿಸಿ ಆ ಒಂದು ಶೂಟಿಂಗ್ ಟೈಮ್ ಅದನ್ನೆಲ್ಲ ಬಿಟ್ಟು ಮೈಸೂರು ಅರಮನೆಗೆ ಹೋಗಿದ್ದು, ದರ್ಬಾರ್ ನೋಡಿದ ಆತರ ಜನ ಇದೆಯಾ? ಅಯ್ಯೋ ತುಂಬ ಸಲ ಆಯ್ತಾ, ಎಷ್ಟು ಸಲ. ಆಮೇಲೆ ನಾವು ಆಮೇಲೆ ಅಲ್ಲಿ ರವಿ ವರ್ಮಾ ಅವರ ಪೇಂಟಿಂಗ್ ಎಲ್ಲ ನೋಡ್ಬೇಕಾದ್ರೆ ನಾನು ರಾಜ್ಕುಮಾರ್ ಪೇಂಟಿಂಗ್ ಹುಡ್ಕೋದು, ಬಿಕಾಸ್ ನಮಗೆ ರಾಜ್ಕುಮಾರ ಅಂದ್ರೆ ಆ ರಾಜ್ಕುಮಾರ ಅಂದ್ರೆ ನಮಗೆ ನಮ್ಮ ರಾಜ್ಕುಮಾರ. ಅಪ್ಪಾಜಿ ರಾಜ್ಕುಮಾರ್ ಫೋಟೋ, ರಾಜ್ಕುಮಾರ್ ಪೇಂಟಿಂಗ್ ಎಲ್ಲ ಇರಲ್ಲ, ಬೇರೆ ಬೇರೆ ರಾಜರು ಇದಾರೆ. ಆ ರಾಜ್ಕುಮಾರ್ ರಾಜಿಂದ ಎಲ್ಲಿ, ರಾಜ್ಕುಮಾರ್ ಪೇಂಟಿಂಗ್ ಎಲ್ಲಿ, ರಾಜ್ಕುಮಾರ್ ಪೇಂಟಿಂಗ್ ಎಲ್ಲಿ ಅಂತ ಅಷ್ಟು ಅವೆಲ್ಲ ಒಂಥರ ಫನ್ನಿ ಮೆಮೊರೀಸ್, ಗೊತ್ತಾಗ್ತಿರ್ಲಿಲ್ಲ ಅವಾಗ. ಸೊ ನಮ್ಮ ಪ್ರಕಾರ ನಿಜವಾಗ್ಲೂ ಅವರೇ ರಾಜ ಅನ್ನೋ ತರ. ಸೊ ಅವೆಲ್ಲ ಮೆಮೊರಿಗಳು ತುಂಬಾ, ನಮ್ಮ ಅಪ್ಪ ಎಲ್ಲ ಫುಲ್ಲು ಫನ್ ಮಾಡಿಕೊಂಡು ಎಲ್ಲ ನಕ್ಕೊಂಡು ಹಂಗೆಲ್ಲ ಪುಟ ಹಂಗೆ ಅಂತ ಹೇಳೋರು. ಆಮೇಲೆ ಝೂ ಕೇಳಿ ಇಲ್ಲಿ ನಮ್ಮ ಮಂಜು ಅಣ್ಣನ, ಈಗಲೂ ನಮ್ಮ ಮೈಸೂರಲ್ಲಿ ಶೂಟಿಂಗ್ ಅಂದ್ರೆ ಫಿಕ್ಸ್ ಝೂ, ಒಂದ್ ರೌಂಡ್ ಝೂಗೆ ಹೋಗಿ ಬಂದ್ಬಿಟ್ರೆ ಒಂಥರ ಖುಷಿ ನೆಮ್ಮದಿ. ಬಿಟ್ರೆ ಮನೇಲಿ ಜಾಗ ಸಿಕ್ಕಿದ್ರೆ ಅಲ್ಲೊಂದು ಝೂ ತೆಗಿತಾರೆ ಗ್ಯಾರಂಟಿ ನೀವು? ನಂಗೆ ಏನಾದ್ರೂ ಒಂದು ಆಗ್ಬೇಕು, ಅದೊಂದು ಐಡಿಯಾ ಇದೆ, ಏನೋ ಒಂದು ಚಿಕ್ಕ ಮಟ್ಟದಲ್ಲಿ ನೋಡೋಣ ಏನಾಗುತ್ತೆ. ಜೊತೆಗೆ ಇವತ್ತು ಡೈರೆಕ್ಟರ್ ಮತ್ತೆ ಹಿರೇಗೌಡರ ಜೊತೆ ಬರ್ತಾ ಇದಾರೆ ಆ ಜರ್ನಿ, ಸರ್ ಏನಾದ್ರು ಮಾತಾಡಿದ್ರ ಈ ಜರ್ನಿ ಬಗ್ಗೆ ಏನಾದ್ರು ಜೊತೆ? ಖುಷಿ ಆಯ್ತು ಅಂದ್ರೆ ಇವೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರೀಸ್. ಇಲ್ಲ ಅಂದ್ರೆ ನಾನು ಜಗ್ಗೇಶ್ ಸರ್ ನಮ್ಮ ಇಡೀ ಟೀಮ್ ಯಾಕೆ ಹೋಗ್ತೀವಿ ಟ್ರೈನಲ್ಲಿ, ಈ ತರದ ಏನಾದ್ರು
ಏನೋ ಒಂದು ಸೃಷ್ಟಿ ಮಾಡಿದಾಗಲೇ ಎಲ್ಲರ ಜೊತೆಗೆ ಒಂದು ಜರ್ನಿ. ಈಗ ನೋಡಿ ಎಷ್ಟು ಜನ ನೀವು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಇದ್ದೀರಾ, ಏನೋ ಒಂಥರ ಖುಷಿ. ಎಲ್ಲರೂ ಸೇರಿ ನೋಡಿ ಮಂಡಕ್ಕಿ ತಿಂದು ಬೇರ್ಲಂಟ್ ತಿಂದು ಒಂಥರ ಫನ್ ಇದು ಅಷ್ಟೇ ಖುಷಿ. ಕೊನೆಯದಾಗಿ 30 ಸಿನಿಮಾ ರಿಲೀಸ್ ಆಗ್ತದೆ, ಒಂದ್ ಕಡೆ ದಸರಾ, ಇನ್ನೊಂದ್ ಕಡೆ ತೊಟ್ಟು ಕೀಳೋ ಸಮಯ ಸಿನಿಮಾ. ಖುಷಿ ಆಗ್ತದೆ ಹೇಗೆ ನಾಡ ಹಬ್ಬಕ್ಕೆ ನಮ್ಮ ಒಂದು ಒಳ್ಳೆ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ, ಯು ಎ ಸರ್ಟಿಫಿಕೇಟ್ ಬಂದಿದೆ, ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ಅನುಮಾನಗಳಿಲ್ಲದೆ ತುಂಬ ಪ್ರೀತಿಯಿಂದ ಖುಷಿ 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 ನಗು ನಗು ಅಷ್ಟೇ ತುಂಬಿರುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಖಂಡಿತ ಆಗಿದೆ. ಏನು ಸಾಂಗಲ್ ಬರುತ್ತದೆ, ಬಾಗಿಲು ತೆಗಿ ಮೇಲೆ ಜಾನ್ ಅಂತ ನೋಡೋ ಥಿಯೇಟರ್ ಬಾಗಿಲು ತೆಗಿಸುತ್ತೆ ಗ್ಯಾರಂಟಿ. ಸೌತಾಪುರಿ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿಲ್ಲ ಇದಿಷ್ಟು ಆದಿತ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅವ್ರ ಜೊತೆ ಲೋಕೇಶ್ ಕನ್ನಡ ಪಿಕ್ಚರ್.